ಮೂಡಾದಿಂದ ಮುಖ್ಯಮಂತ್ರಿಗಳ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಹಂಚಲಾಗಿದೆ ಅಂತಕ್ಕಂಥದ್ದು ಈ ಇಡೀ ಪ್ರಕರಣದ ಸಾರಾಂಶ ಅದರ ವಿಚಾರವಾಗಿ ಇಡಿ ಮತ್ತು ಲೋಕಾಯುಕ್ತರು ತನಿಖೆಯನ್ನು ಮಾಡ್ತಾ ಇರತಕ್ಕಂಥದ್ದು ಈಗ ಮೂಡಾ ಕೇಸ್ನಲ್ಲಿ ಲೋಕಾಯುಕ್ತದಲ್ಲಿ ಆಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಎಂ ಸಿದ್ದರಾಮಯ್ಯ ಅವರ ವಿಚಾರಣೆಗೆ ನಾಲ್ಕು ಅಧಿಕಾರಿಗಳ ತಂಡ ರೆಡಿಯಾಗಿದೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆಗಳ ಪಟ್ಟಿಯನ್ನು ಮಾಡಿಟ್ಕೊಂಡಿದ್ದಾರೆ ಆ ತಂಡ ಪಬ್ಲಿಕ್ ಟಿವಿಯಲ್ಲಿ ಸಿ ಎಂ ಎದುರಿಸಬಹುದಾದ ಪ್ರಶ್ನೆಗಳ ಪಟ್ಟಿಯಿದೆ ಅಂದರೆ ಹಾಗೇ ಅಂತಲೇ ಅಲ್ಲ ಒಂದು ಝಲಕ್ ಅದಷ್ಟೇ ಆಮೇಲೆ ನಲವತ್ತೈದು ಅಂದರೆ ಎಕ್ಸಾಕ್ಟಾಗಿ ನಲವತ್ತೈದು ಅಂತಲೇ ಅಲ್ಲ ಅದಕ್ಕೆ ಅವರು ಕೊಡ್ತಕ್ಕಂಥ ಉತ್ತರದ ಮೇಲೆ ಡಿಪೆಂಡ್ ಹೇಗಿರುತ್ತೆ ಈ ಪ್ರಶ್ನೆಗಳ ಶೈಲಿ ಅಂತ ಒಂದಷ್ಟು ನೋಡ್ರೋದಾದರೆ ಮುಖ್ಯಮಂತ್ರಿಗಳಿಗೆ ಈ ರೀತಿ ಆರಂಭ ಮಾಡ್ಬೋದು ನಿಮ್ಮ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನು ಖರೀದಿಸಿದ್ದು ನಿಮ್ಗೆ ಅವಾಗಲೇ ಗೊತ್ತಿತ್ತಾ ಎರಡು ಸಾವಿರದ ನಾಲ್ಕರಲ್ಲಿ ಜಮೀನು ಖರೀದಿ ಮಾಡಿದ್ದು ಗೊತ್ತಿತ್ತಾ ಕೆಸರೆ ಭಾಗದಲ್ಲಿ ಮೂರುವರೆ ಎಕರೆ ಜಮೀನನ್ನು ಅವರು ಖರೀದಿ ಮಾಡಿದರು ಅವರಿಂದ ಆ ವಿಚಾರ ನಿಮಗೆ ಗೊತ್ತಿತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಹಾಕ್ಬೋದು ಮಲ್ಲಿಕಾರ್ಜುನ ಸ್ವಾಮಿಗೆ ಜಮೀನು ನೀಡಿದ ಎ ಫೋರ್ ದೇವರಾಜ್ ಅವರ ಪರಿಚಯ ನಿಮಗಿತ್ತ ಅವ್ರ ವಿಚಾರಣೆಯನ್ನು ಈಗಾಗಲೇ ಮಾಡಿದ್ದಾರೆ ದೇವರಾಜ್ ಅವ್ರದ್ದು ಅವರ ಪರಿಚಯ ಆಗಲಿ ಅವರ ಬಗ್ಗೆ ಆಗಲಿ ನಿಮಗೇನಾದರೂ ಗೊತ್ತಿತ್ತ ಎರಡು ಸಾವಿರದ ನಾಲ್ಕಕ್ಕಿಂತ ಮುಂಚೆ ಈ ಜಾಗಕ್ಕೆ ಸಂಬಂಧಪಟ್ಟಂತೆ ಶಿಫಾರಸು ಪತ್ರ ಪಡೆಯಲು ನಿಮ್ಮ ಬಳಿ ಏನಾದರೂ ಬಂದಿದ್ರಾ ಅದೇನಾದರೂ ನಿಮಗೆ ನೆನಪಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ನನಗೆ ಗೊತ್ತಿಲ್ಲ ತುಂಬ ಹಳೆ ಕತೆ ಎರಡು ಸಾವಿರದ ನಾಲ್ಕರದು ಅಂತಂದರೆ ಹತ್ತು ಇಪ್ಪತ್ತು ವರ್ಷ ಆಗೋಯ್ತು ಜ್ಞಾಪಕ ಇಲ್ಲ ಅಂತ ಹೇಳ್ಬೋದು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ನಿಮ್ಮ ಪತ್ನಿಗೆ ಜಮೀನಿನ ಉಡುಗೊರೆಯಾಗಿ ನೀಡುವ ವಿಚಾರ ನಿಮ್ಗೆ ಮೊದಲೇ ತಿಳಿದಿತ್ತಾ ಅಂತ ಕೇಳ್ಬೋದು ಅಂದರೆ ನಿಮ್ಮನ್ನು ಕೇಳಿಯೇ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ನಿಮ್ಮ ಬಾಮೈದ ನಿಮ್ಮ ಪತ್ನಿಗೆ ಜಮೀನು ಬರೆದು ಕೊಟ್ಟಿದ್ರಾ ಅಥವಾ ಇಲ್ವಾ ಈ ಪ್ರಶ್ನೆಗೆ ಕೂಡ ಉತ್ತರವನ್ನು ಪಡ್ಕೋತಾರೆ ನಿಮ್ಮ ಪತ್ನಿಯವರು ತವರಿನಿಂದ ಪಡೆದ ಜಮೀನನ್ನು ಮೂಡಾದವರು ಅಕ್ವೈರ್ ಮಾಡ್ಕೋತಾರೆ ಅದು ನಿಮ್ಗೆ ಯಾವಾಗ ಗೊತ್ತಾಯಿತು ಕೆಸರೇನಲ್ಲಿ ಇತ್ತಲ್ಲ ಇವ್ರ ಜಮೀನು ಅದನ್ನು ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ದು ನಿಮ್ಗೆ ಯಾವಾಗ ಗೊತ್ತಾಯಿತು ಆ ನಂತರ ನೀವು ಪ್ರಾಧಿಕಾರದ ಆಯುಕ್ತರು ಅಂದಿನ ಪ್ರಾಧಿಕಾರದ ಆಯುಕ್ತರು ಅಥವಾ ಅಧ್ಯಕ್ಷರ ಜೊತೆ ಈ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ ಇದೊಂದು ಪ್ರಶ್ನೆ ಔಪಚಾರಿಕವಾಗೋ ಅನೌಪಚಾರಿಕವಾಗೋ ಈ ಬಗ್ಗೆ ಏನಾದರೂ ಚರ್ಚೆ ಮಾಡಿದ್ರ ಅಂತಕ್ಕಂಥ ಇನ್ನೊಂದು ಪ್ರಶ್ನೆಯನ್ನು ಹಾಕಬಹುದು ಇದಕ್ಕೆಲ್ಲ ಮುಖ್ಯಮಂತ್ರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಈ ಉತ್ತರವನ್ನು ಯಾವ ರೀತಿ ಎಲಾಬೊರೇಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ನಿಮ್ಮ ಬಳಿ ಪ್ರಾಧಿಕಾರದ ಅಧ್ಯಕ್ಷರೊಬ್ಬರು ಬಂದು ಪರಿಹಾರ ರೂಪದಲ್ಲಿ ನಿಮ್ಮ ಪತ್ನಿಗೆ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದು ಸತ್ಯನಾ ಯಾವಾಗ ಹೇಳಿದ್ರು ಅಂತಕ್ಕಂಥ ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾರೆ ಆಮೇಲೆ ನಿಮ್ಮ ಪತ್ನಿಯವರ ಒಂದು ಮಹತ್ವದ ದಾಖಲೆಗೆ ವೈಟ್ನರ್ ಹಾಕಲಾಗಿದೆ ಈ ಬಗ್ಗೆ ನಿಮ್ಮ ಹತ್ರ ಯಾವ ಮಾಹಿತಿ ಇದೆ ಯಾಕೆಂದರೆ ಆ ಒಂದು ಪ್ರೆಸ್ ಮೀಟಲ್ಲಿ ಆ ವೈಟ್ನರ್ ಹಾಕಿದ್ದ ಲೆಟರ್ನ ಮುಖ್ಯಮಂತ್ರಿಗಳೇ ತೋರಿಸಿದರು ಈ ಹಿಂದೆ ಇನ್ನು ನಿಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮೂಡಾದ ಸದಸ್ಯರಾಗಿದ್ದರು ಅವರು ವರುಣಾದ ಶಾಸಕರಾಗಿದ್ದಾಗ ಅವರಿದ್ದ ಸಭೆಯಲ್ಲೇ ನಿಮ್ಮ ಶ್ರೀಮತಿ ಅವರಿಗೆ ನಿವೇಶನ ಅಲಾಟ್ ಆಗಿದೆ ಈ ಬಗ್ಗೆ ನಿಮಗೆ ಮಾಹಿತಿ ಇತ್ತ ಏನು ಹೇಳ್ತೀರಾ ಹೀಗೆ ಹಲವಾರು ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳ ಮುಂದೆ ಇಟ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ ಎ ಟು ಎ ತ್ರೀ ಎ ಫೋರ್ಗೂ ಇದೇ ರೀತಿಯಲ್ಲಿ ಪ್ರಶ್ನೆಗಳನ್ನು ಮಾಡಿದರು ಎಲ್ಲ ಪ್ರಶ್ನೆಗಳನ್ನು ಟಿಪ್ಪಣಿ ಮಾಡಿಕೊಂಡಿದ್ದಾರೆ ಇವ್ರು ಕೊಡ್ತಕ್ಕಂಥ ಉತ್ತರವನ್ನು ಕೂಡ ಟ್ಯಾಲಿ ಮಾಡ್ತಾರೆ ನಾಲ್ಕು ಜನ ಏನು ಉತ್ತರ ಕೊಟ್ಟರು ಎಲ್ಲರ ಉತ್ತರಗಳು ಕೂಡ ಬೇರೆ ಬೇರೆ ಆಗಿದೆಯಾ ಅಥವಾ ಎಲ್ಲರ ಉತ್ತರ ಕೂಡ ಒಂದೇ ರೀತಿ ಇದೆಯಾ ಎಲ್ಲವನ್ನು ಟ್ಯಾಲಿ ಮಾಡ್ತಾರೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೆ ಕೆ ಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಕೆ ಪಿ ಈಗ ನಾವು ಹೇಳಿದ್ದು ಕೇವಲ ಪ್ರಶ್ನೆಗಳ ಒಂದು ಝಲಕ್ಕಷ್ಟೇ ಇದೇ ಪ್ರಶ್ನೆಗಳು ಅವ್ರು ಕೇಳ್ತಾರೆ ಅಂತಲ್ಲ ಬಟ್ ಈ ಪ್ರಶ್ನೋತ್ತರ ಇದು ಯಾವ ರೀತಿ ನಡಿಬೋದು ಅಂತ ಕೆ ಪಿ ಅಲ್ಲ ಇದು ಎಕ್ಸಾಕ್ಟಾಗಿ ಇವೇ ಪ್ರಶ್ನೆಗಳಂತಲ್ಲ ಈ ಥರದೇ ಒಂದು ಫಾರ್ಮೆಟಲ್ಲಿ ಪ್ರಶ್ನೆಗಳು ರೆಡಿಯಾಗಿರುವಂಥದ್ದು ಇದು ನಮಗೆ ಸಿಕ್ಕಿರುವಂಥ ಮೂಲಗಳ ಮಾಹಿತಿಗಳ ಪ್ರಕಾರವಾಗಿ ಇರುವಂಥದ್ದು ಅರವಿಂದ ಒಟ್ಟು ನಲವತ್ತೈದು ಪ್ರಶ್ನೆಗಳು ಹಂಗಂತ ಅದು ನಲವತ್ತೈದಕ್ಕೆ ಇರೋದಿಲ್ಲ ಸಿ ಎಮ್ ಅವರು ಕೊಡುವಂಥ ಉತ್ತರಗಳ ಆಧಾರದ ಮೇಲೆ ಉಪ ಪ್ರಶ್ನೆಗಳು ಕೂಡ ಶುರುವಾಗುವುದು ಮತ್ತು ಆ ಆ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಪ್ರಶ್ನೆಗಳು ತನಿಖಾಧಿಕಾರಿಗಳಿಗೆ ಉಟ್ಕೋಬೋದು ಆ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳನ್ನ ಕೂಡ ಕೊಂಡ್ಕೋಬೋದು ಇರುವಂಥದ್ದು ಒಂದು 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 ಬೇಸಿಕ್ ಏನು ಅಂತಂದರೆ ಅರವಿಂದ್ ಪ್ರಕರಣ ಶುರುವಾಗುವಂಥದ್ದು ಎಲ್ಲಿಂದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ನಾಲ್ಕರಲ್ಲೇ ಸಿ ಎಂ ಅವರ ಬಾಮೈದನಿಗೆ ಆ ಜಮೀನನ್ನು ಬಂದಂಥದ್ದು ಹಾಗಾಗಿ ಅಲ್ಲಿನಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಏನೇನು ಬೆಳವಣಿಗೆಗಳಾದವೋ ಆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇರುವಂತಹ ನಾಲೆಡ್ಜ್ ಮುಖ್ಯಮಂತ್ರಿಗಳಿಗೆ ಇರುವಂತಹ ಮಾಹಿತಿ ಇದೆಲ್ಲದನ್ನು ಕೂಡ ಫಾರ್ಮೆಟಲ್ಲಿ ಫಾರ್ಮೆಟಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿನೇ ಈ ಥರದ ಒಂದು ಏರನ್ನು ಲೋಕಾಯುಕ್ತ ಟೀಮ್ ಮಾಡಿಕೊಂಡಿರುವಂಥದ್ದು ಮಗನೊಂದು ಕಡೆಯಲ್ಲಿ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂವರು ಆರೋಪಿಗಳ ವಿಚಾರಣೆಯೂ ಕೂಡ ಆಗಿದೆ ಅದಕ್ಕಾಗಿ ಟಿಪ್ಪಣಿಯೂ ಕೂಡ ಸಿದ್ಧವಾಗಿದೆ ಅದರ ಜೊತೆಗೆ ಕೆಲವೊಂದಿಷ್ಟು ಅಧಿಕಾರಿಗಳ ವಿಚಾರಣೆಯೂ ಕೂಡ ಮುಗಿದಿದೆ ಆ ಅಲ್ಲಿ ಸಿಕ್ಕಂಥ ಮಾಹಿತಿಗಳನ್ನು ಆಧರಿಸಿ ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಇವರು ಸೇರಿಸ್ತಾ ಇದ್ದಾರೆ ಇದಕ್ಕೆ ಹಾಗಂತ ನಲವತ್ತೈದಕ್ಕೆ ನಲವತ್ತೈದೇ ಉಳಿಯೋದಿಲ್ಲ ನಲವತ್ತೈದಕ್ಕಿಂತ ಅದು ಹೆಚ್ಚುವರಿ ಆಗ್ಬೋದು ಒಟ್ಟಾರೆ ಮತ್ತು ಸಮಯವೂ ಕೂಡ ಇಲ್ಲ ಅರ್ಧ ಗಂಟೆ ಒಳಗಡೆ ಮುಗಿಸ್ಬೇಕು ಒಂದು ಗಂಟೆ ಒಳಗಡೆ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಸಮಯವೂ ಕೂಡ ಇಲ್ಲ ಹಾಗಾಗಿ ಆರಾಮಾಗಿ ಕೂತು ಮುಖ್ಯಮಂತ್ರಿಗಳು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರ್ಬೋದು ಹೀಗಾಗಿನೇ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ಹೊರಟಂತಹ ಮುಖ್ಯಮಂತ್ರಿಗಳು ಇನ್ನೇನು ಓಕೆ ಕೆ ಪಿ ನನಗೆ ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಬಟ್ ಫೈನ್ ನಾನು ಆಗಲೇ ಹೇಳ್ತಾ ಇದ್ದೆ ಇದೇ ಪ್ರಶ್ನೆಗಳು ಅಂತಲ್ಲ ಈ ಮಾದರಿಯ ಪ್ರಶ್ನೆಗಳು ರೆಡಿಯಾಗಿರುತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಯೊಬ್ಬರು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡ್ತಾರೆ ಬಟ್ ಲೋಕಾಯುಕ್ತದವರಿಗೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ ಹಾಗಾಗಿ ಯಾವುದೇ ಪ್ರಭಾವಕ್ಕೂ ಕೂಡ ಒಳಗಾಗದೆ ಒಬ್ಬ ಆರೋಪಿಯನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಾರೆ ಅದೇ ರೀತಿಯಲ್ಲೇ ಪ್ರಶ್ನೆ ಮಾಡಬೇಕು ನಾನು ಕೆಲವು ಕ್ವಶನ್ಸ್ ಕೊಟ್ಟಿದ್ದೀನಿ ಅಂತೆಲ್ಲ ಏನೋ ಒಂದಷ್ಟು ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಬಟ್ ಹಾಗೇ ಮಾಡಬೇಕು ಅಂತಿಲ್ಲ ಇದು ಲೋಕಾಯುಕ್ತ ಎಸ್ ಪಿಯ ವಿವೇಚನೆಗೆ ಬಿಟ್ಟಂಥದ್ದು ಆಮೇಲೆ ಇದು ಕೋರ್ಟ್ನ ಕಣ್ಗಾವಲಿನಲ್ಲಿ ನಡೀತಾ ಇರತಕ್ಕಂಥ ವಿಚಾರಣೆ ಹಾಗಾಗಿ ನಾಳೆ ಕೋರ್ಟ್ ಪ್ರಶ್ನೆ ಮಾಡ್ಬೋದು ಲೋಕಾಯುಕ್ತರನ್ನೇ ನೀವು ಮಾಡಿಲ್ಲ ಸರಿಯಾಗಿ ಅಂತ ಅದೆಲ್ಲದರಿಂದ ಬಚಾವಾಗಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ನಾವು ಪ್ರಶ್ನೆಯನ್ನು ಮಾಡೋಣ ಅಂತ ಅವರು ಕೂಡ ರೆಡಿಯಾಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಮುಖ್ಯಮಂತ್ರಿಗಳು ಮೈಸೂರಿಗೆ ಬರ್ತಾರೆ ಬಂದ ನಂತರ ಲೋಕಾಯುಕ್ತ ವಿಚಾರಣೆಯನ್ನು ಎದುರಿಸ್ತಾರೆ ಯಾವ ರೀತಿ ಪ್ರಶ್ನೋತ್ತರಗಳಾಗುತ್ತೆ ಅದಕ್ಕೆ ಇವರೇನು ಉತ್ತರ ಕೊಡ್ತಾರೆ ಎಲ್ಲವೂ ಕೂಡ ಕಾದು ನೋಡಬೇಕು